ನಮಸ್ಕಾರ. ಎಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಕಳ್ಳಕಾಕರು, ಸಂವಿಧಾನ ವಿರೋಧಿಸುವವರು ಅಂಬೇಡ್ಕರ್ ಜಯಂತಿಯನ್ನ ಆಚರಣೆ ಮಾಡಲು ಮುಂದಾಗಿರುವುದು ನಾಚಿಕೆಗೇಡಿನ ಸಂಗತಿ ಎಂದು ಸಾಹಿತಿ ಕೆಬಿ ಸಿದ್ದಯ್ಯ ಹರಿಹಾಯ್ದರು. ಕಳ್ಳಕಾರರು ಅಂಬೇಡ್ಕರ್ ಜಯಂತಿ ಮಾಡಲು ಹೊರಟಿದ್ದಾರೆ, ಇದು ನಾಚಿಕೆಗೇಡಿನ ಸಂಗತಿ ಎಂದು ಸಾಹಿತಿ ಕೆಬಿ ಸಿದ್ದಯ್ಯ ಹರಿಹಾಯ್ದರು. ತುಮಕೂರಿನ ನಗರ ಪಾಲಿಕೆ ಆವರಣದಲ್ಲಿ ಆಯೋಜಿಸಿದ ಡಾ ಬಿಆರ್ ಅಂಬೇಡ್ಕರ್ ಹಾಗೂ ಡಾ ಬಾಬು ಜಗಜೀವನ್ ರಾವ್ ಅವರ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿ, ಯಡಿಯೂರಪ್ಪನವರೇ, ನಿಮ್ಮ ನಾಲಿಗೆ ಶುದ್ಧ ಇಲ್ಲ, ನಿಮ್ಮ ಪಕ್ಷದ ನಾಯಕನೊಬ್ಬ ಸಂವಿಧಾನ ಬದಲಾಯಿಸುವ ಮಾತನಾಡುತ್ತಾನೆ, ನೀವು ಯಾಕೆ ಅಂಬೇಡ್ಕರ್ ಜಯಂತಿ ಮಾಡುತ್ತೀರಿ, ನಿಮಗೆ ಯಾವ ನೈತಿಕತೆ ಇದೆ ಎಂದು ಪ್ರಶ್ನಿಸಿದರು. ಅಂಬೇಡ್ಕರ್ ಜಯಂತಿ ಆಚರಣೆ ಸಂವಿಧಾನಬದ್ದ ಹಕ್ಕು, ಯಾರು ಬೇಕಾದರೂ ಆಚರಿಸಬಹುದು. ಆದರೆ ಕಾರಣಗಳೇ ಇಲ್ಲದೆ ಅಂಬೇಡ್ಕರ್ ಜಯಂತಿ ಆಚರಿಸಲು ಹೊರಟಿರುವ ಬಿಜೆಪಿಗೆ ನಾಚಿಕೆಯಾಗಬೇಕು, ಎಸ್ಸಿಎಸ್ಟಿ ದೌರ್ಜನ್ಯ ಕಾಯಿದೆ ಮರುಪರಿಶೀಲಿಸಿ ಎಂದು ಸುಪ್ರೀಂಗೆ ಮನವಿ ಮಾಡಿದ ಬಿಜೆಪಿ ನಾಯಕರು ಜಯಂತಿ ಪ್ರಯುಕ್ತ ಫೋಟೋ ಹಾಕಿಸಿಕೊಳ್ತಾರೆ. ಇದು ಮನಸ್ಸಿಗೆ ಅಸಹ್ಯ ಹುಟ್ಟಿಸುತ್ತದೆ. ಬಿಜೆಪಿ ಆರ್ಎಸ್ಎಸ್ನವರು ಅಂಬೇಡ್ಕರ್ ಪ್ರತಿಮೆಗೆ ಬಣ್ಣ ಬಳಿದು ಅಪಮಾನ ಮಾಡುತ್ತಿದ್ದಾರೆ. ಶ್ರೀರಾಮನ ಹೆಸರಿನಲ್ಲಿ ಅಂಬೇಡ್ಕರ್ ಬಾಬುಜಿ ಅವರ ಚಿಂತನೆ, ಹೋರಾಟ, ಮೌಲ್ಯಗಳನ್ನು ಮರೆಸುವ ಕಾರ್ಯ ಮಾಡುತ್ತಿದ್ದಾರೆ. ಇದಕ್ಕೆಲ್ಲಕ್ಕೂ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ದಿಟ್ಟಕ್ರಮ ಜರುಗಿಸಬೇಕಿದೆ ಎಂದರು. ಅಂಬೇಡ್ಕರ್ ಬಾಬುಜಿ ಅವರ ಜಯಂತಿಯನ್ನ ಒಂದೇ ದಿನ ಒಂದೇ ವೇದಿಕೆಯಲ್ಲಿ ಆಚರಿಸುತ್ತಿರುವುದು ಅರ್ಥಪೂರ್ಣ. ಭಾರತಕ್ಕೆ ದಾರಿ ತೋರಿದ ಈ ನಾಯಕರು ಜೋಡೆತ್ತುಗಳ ರೀತಿ ದುಡಿದಿದ್ದಾರೆ. ಇವರ ತತ್ವ ದರ್ಶನ ಪಾಲಿಸಿ ಮುನ್ನಡೆದಾಗ ನಮಗೆ ಯಶಸ್ಸು ದೊರೆಯುತ್ತದೆ ಎಂದರು. ಅಂತ ಪ್ರಶ್ನೆಗಳನ್ನ ಎತ್ತಿ ನಾವು ಅಂಬೇಡ್ಕರ್, ಜಗಜೀವನ್ ರಾಮ್, ಮಹಾ ಚಮಾರ್ ಅಂತ ಹೇಳಿದ ಕೂಡಲೇ ನಾವು ಜಾತಿವಾದಿಗಳಲ್ಲ, ಗುಂಪುಗಾರಿಕೆ ಮಾಡೋರಲ್ಲ, ಮೂರನೇ ದರ್ಜೆ ರಾಜಕಾರಣ ಮಾಡೋರಲ್ಲ. ಇಂಡಿಯಾ ದೇಶದಲ್ಲಿ ಇವತ್ತು ಜಾಗತಿಕ ಮಟ್ಟದಲ್ಲಿ ಇಂಡಿಯಾ ದೇಶವನ್ನ ಜಾಗತಿಕ ಮಟ್ಟದಲ್ಲಿ ಪ್ರತಿನಿಧಿಸಿದವರು ಮೂರೇ ಜನ. ಒಬ್ರು ಮಹಾತ್ಮ ಗಾಂಧಿ, ಒಬ್ರು ವಿವೇಕಾನಂದ, ಒಬ್ರು ಅಂಬೇಡ್ಕರ್. ಇವತ್ತು ಇಡೀ ಜಗತ್ತಿನಲ್ಲಿ ಇವು ಅತ್ಯಂತ ಜನಪ್ರಿಯವಾದ ವ್ಯಕ್ತಿತ್ವಗಳು. ಯಾಕೆ ಅಂತ ಹೇಳಿದ್ರೆ ಅವರು ಸಮಾನತೆಯ ಪರವಾಗಿದ್ದರು, ಸಹೋದರತೆಯ ಪರವಾಗಿದ್ದರು, ಹಾಗೂ ಸ್ವಾಭಿಮಾನದ ಪರವಾಗಿದ್ದರು, ಸ್ವತಂತ್ರದ ಪರವಾಗಿದ್ದರು. ಅದಕ್ಕಾಗಿ ನಾವು ಈ ಜಯಂತಿಯನ್ನ ಆಚರಣೆ ಮಾಡಲು ಅತ್ಯಂತ ಅರ್ಥಪೂರ್ಣವಾದ್ದು. ಪಿಯುಸಿಎಲ್ ಜಿಲ್ಲಾಧ್ಯಕ್ಷ ಪ್ರೊಫೆಸರ್ ಕೆ ದೊರೆರಾಜ್, ಉಪಾಧ್ಯಕ್ಷೆ ಡಾ ಅರುಂಧತಿ, ಮುಖಂಡರಾದ ಸೈಯದ್ ಮುಜೀಬ್, ನರಸಿಂಹಮೂರ್ತಿ, ಉಮೇಶ್, ದೀಪಿಕಾ, ಎನ್ಕೆ ಸುಬ್ರಹ್ಮಣ್ಯ ಇತರರು ಇದ್ದರು. ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಿಲ್ಲಾಡಳಿತದ ವತಿಯಿಂದ ಅಂಬೇಡ್ಕರ್ ಜಯಂತಿಯನ್ನ ಆಚರಿಸಲಾಯಿತು. ಜಿಲ್ಲಾಧಿಕಾರಿಗಳು ಸೇರಿದಂತೆ ವಿವಿಧ ದಲಿತ ಪರ ಸಂಘಟನೆಗಳ ಮುಖಂಡರು ಪಾಲ್ಗೊಂಡು ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು. ಮೇ 12ರಂದು ನಡೆಯುವ ವಿಧಾನಸಭಾ ಚುನಾವಣೆಯಲ್ಲಿ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಮತದಾನ ಮಾಡಬೇಕೆಂದು ಜಿಲ್ಲಾಧಿಕಾರಿ ಕೆಪಿ ಮೋಹನ್ ರಾಜ್ ಅವರು ಮನವಿ ಮಾಡಿದರು. ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಂವಿಧಾನ ಶಿಲ್ಪ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 127ನೇ ಜಯಂತಿ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದ ನಂತರ ಜಿಲ್ಲಾಧಿಕಾರಿಗಳು ಮಾತನಾಡಿದರು. ಸಂವಿಧಾನ ಯಂತ್ರ ನಡೆಯುವುದಕ್ಕೆ ಜನಪ್ರತಿನಿಧಿಗಳು ತುಂಬಾ ಅವಶ್ಯಕವಾಗಿದ್ದು ಈ ಜನಪ್ರತಿನಿಧಿಗಳು ಆಯ್ಕೆ ಮಾಡಲು ಮೇ 12ರಂದು ಚುನಾವಣೆ ನಡೆಯುತ್ತಿದ್ದು ಮತದಾರರು ಯಾವುದೇ ಆಸೆ ಆಮಿಷಕ್ಕೆ ಒಳಗಾಗದೆ ಅರ್ಹ ಅಭ್ಯರ್ಥಿಗಳಿಗೆ ಮತ ಚಲಾಯಿಸುವಂತೆ ಜಿಲ್ಲಾಧಿಕಾರಿಗಳು ಕೋರಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿದ ನಂತರ ಬಡವ ಶ್ರೀಮಂತ ಎಂಬ ಭೇದವಿಲ್ಲದೆ ಎಲ್ಲರೂ ಸಮನಾಗಿದ್ದು ಮತದಾನ ಮಾಡುವುದಕ್ಕೆ ಪ್ರತಿಯೊಬ್ಬರಿಗೂ ಹಾಕಿದೆ ಎಂದು ಜಿಲ್ಲಾಧಿಕಾರಿಗಳು ಹೇಳಿದರು. ಈ ಸಂವಿಧಾನ ಯಂತ್ರ ನಡೆಯಬೇಕಾದ್ರೆ ಆ ಯಂತ್ರಕ್ಕೆ ಇಂಧನ ಬೇಕು. ಆ ಇಂಧನ ಕೊಡುವುದು ಮತ್ತು ಮಾರ್ಗದರ್ಶನ ಕೊಡುವುದು ಮತ್ತು ಆ ಯಂತ್ರವನ್ನು ಹೇಗೆ ನಡೆಸಿಕೊಂಡು ಹೋಗಬೇಕು ಅಂತ ಎಲ್ಲಾ ರೀತಿಯ ಮಾರ್ಗದರ್ಶನ, ಇಂಧನ ಎಲ್ಲ ಕೊಡುವುದು ಜನಪ್ರತಿನಿಧಿಗಳು. ಅವರನ್ನು ಆಯ್ಕೆ ಮಾಡಲಿಕ್ಕೆ ಸೃಷ್ಟಿ ಮಾಡಿದುದು ಎಲೆಕ್ಷನ್ ಅಂತ ಪ್ರಜಾಪ್ರಭುತ್ವದಲ್ಲಿ ಮತದಾರರನ್ನು ಪ್ರತಿಯೊಬ್ಬರಿಗೂ ಒಬ್ಬರು ಸರಿಸಮಾನ ಅಂತ ಲೆಕ್ಕ ಮಾಡಿ ಮತವನ್ನು ಕೊಟ್ಟಿದ್ದಾರೆ. ನಾನು ಈಗಾಗಲೇ ಹಲವಾರು ಬಾರಿ ಹಲವಾರು ವೇದಿಕೆಯಲ್ಲಿ ಮಾತಾಡಿದ್ದೇನೆ.
ಈ ಮತವನ್ನು ಮತ ಹಕ್ಕನ್ನು ಪಡೆಯಲಿಕ್ಕೆ ಎಷ್ಟೊಂದು ಕಷ್ಟಪಟ್ಟು ಹೋರಾಟ ಮಾಡಿದ್ದಾರೆ ಅಂತ ನಮ್ಮ ಸ್ವತಂತ್ರ ಕಾಲದಲ್ಲಿ ಕೂಡ ಸುಮಾರು ನಮ್ಮ ಹಿಸ್ಟ್ರೀಸ್ ಇರುತ್ತೆ. ಸ್ಟಾರ್ಟಿಂಗ್ ಏನಾಗ್ತಾರೆ, ಯಾರ್ಯಾರೆಲ್ಲ ಕಂದಾಯ ಕಟ್ತಾರೋ ಅವ್ರಿಗಷ್ಟೇ ಮತ, ಕಂದಾಯ ಯಾರು ಕಟ್ಟಲವೋ ಮತ ಇಲ್ಲವೇ ಇಲ್ಲ. ಇನ್ನೂ ಹಿಂದೆ ಹೋದ್ರೆ ಮತವೇ ಇಲ್ಲ, ದರ್ ಇಸ್ ನೋ ಡೆಮೋಕ್ರಸಿ, ಓಟು ಇಲ್ಲ, ಎಲೆಕ್ಷನ್ ಇಲ್ಲ, ಯಾರೋ ಬರ್ತಾರೆ, ಯಾರೋ ಆಳ್ವೆ ಮಾಡ್ತಾರೆ, ಯಾರೊಬ್ಬ ರಾಜರಿದ್ದರು ಬ್ರಿಟಿಷರಿದ್ದರು ಅವರು ಹುಟ್ಟಿದವರು ಅಂದಂಗೆ ಬರ್ತಾ ಇದ್ದಾರೆ. ಸೊ ಅದನಂತರ ಜಿಲ್ಲಾ ಪಂಚಾಯಿತಿ ಸಿಇಒ ಅನಿಸ್ ಕಣ್ಮಣಿ ಜಾಯ್ಸ್ ರವರು ಮಾತನಾಡಿ, ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರುವ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ಅವರ ಜಯಂತಿಯನ್ನು ಸರಳವಾಗಿ ಆಚರಿಸಲಾಗುತ್ತಿದೆ ಎಂದರು. ಇಡೀ ದೇಶದಲ್ಲೇ ಅದರಲ್ಲೂ ಕರ್ನಾಟಕದಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ ಎಂದು ಹೇಳಿದರು. ರಾಜ್ಯದಲ್ಲಿ ಅಂಬೇಡ್ಕರ್ ಜಯಂತಿ ಬಹಳ ಚೆನ್ನಾಗಿ ಹೆಮ್ಮೆಯಿಂದ ಇದು ಆಚರಿಸ್ತಾ ಇದ್ದಾರೆ. ಈ ವರ್ಷ ನಮಗೆ ಸ್ವಲ್ಪ ಕನ್ಸ್ಟ್ರೈನ್ಸ್ ಇದೆ, ಎಲೆಕ್ಷನ್ ಇದೆ, ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಇದೆ, ಅದಕ್ಕೆ ಸ್ವಲ್ಪ ಸ್ಕೇಲ್ ಸ್ವಲ್ಪ ಬಟ್ ಸೆಲೆಬ್ರೇಷನ್ಸ್ ಎಲ್ಲ ಇದೆ, ಬಟ್ ಅದು ಸ್ವಲ್ಪ ಆಚರಿಸುವ ಸ್ಕೇಲ್ ಸ್ವಲ್ಪ ಕಡಿಮೆ ಆಗಿದ್ದು ಸ್ವಲ್ಪ ರೆಸ್ಟ್ರೈನ್ ಇದೆ. ಬಟ್ ಇಲ್ಲಾಂದ್ರೆ ದಿಸ್ ವುಡ್ ಬಿ ಎ ವೆರಿ ಬಿಗ್ ಸೆಲೆಬ್ರೇಷನ್ ಇನ್ ಕರ್ನಾಟಕ. ಸೊ ಎಲ್ಲರಿಗೂ ಒಂದೊಂದು ಸರಿ ಕೂಡ ಶುಭಾಶಯಗಳು. ಡಾಕ್ಟರ್ ಅಂಬೇಡ್ಕರ್ ಅಂದ್ರೆ ನಾವು ವಿಶೇಷವಾಗಿ ಸರ್ಕಾರಿ ನೌಕರರಾಗಿ ನಮ್ಗೆ ಕೂಡ ಒಂದು ಬಹಳ ಒಳ್ಳೆಯ ಗೈಡ್ ಇದ್ದಾರೆ, ಒಂದು ಹೆಮ್ಮೆಯ ಪುರುಷ ಇದ್ದಾರೆ. ಯಾಕೆಂದ್ರೆ ನಮ್ಮ ನಾವು ಏನೇ ಕೆಲಸ ಮಾಡ್ತಾ ಇದ್ದಾರೆ ಸದ್ಯಕ್ಕೆ, ಸೊ ಬೇಸಿಕ್ ಪ್ರಿನ್ಸಿಪಲ್ಸ್ ಅಂಬೇಡ್ಕರ್ ಅವರಿಂದ, ಅಂಬೇಡ್ಕರ್ ಅವರು ಚೇರ್ಮನ್ಶಿಪ್ ಅಲ್ಲಿ ಡ್ರಾಫ್ಟ್ ಮಾಡಿದ ಕಾನ್ಸ್ಟಿಟ್ಯೂಷನ್ ಇಂದ ವಿ ಆರ್ ಆಲ್ ಟೇಕನ್ ಪವರ್ಸ್. ನಮ್ಗೆ ಎಷ್ಟು ಪವರ್ಸ್ ಇದೆ, ಎಷ್ಟು ಪವರ್ಸ್ ಇದೆ, ಎಷ್ಟು ಕೆಲಸ ಮಾಡಬೇಕು, ಎಲ್ಲ ಡೈರೆಕ್ಷನ್ಸ್ ಡಾಕ್ಟರ್ ಅಂಬೇಡ್ಕರ್ ಅವರಿಂದ ಬಂದಿದ್ದರು. ಸೊ ಅದಕ್ಕೆ ಕೂಡ ನಮ್ಗೆ ಕೂಡ ಅದೊಂದು ಒಂದು ವಿಶೇಷ ದಿನ ಇದೆ. ಸೊ ಈಗ ಇಲ್ಲಿ ಬಂದು ಇದಕ್ಕೆ ಸಂಬಂಧಿಸಿದ ಎಲ್ಲರಿಗೂ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಪರವಾಗಿ ಧನ್ಯವಾದಗಳು. ಜಿಲ್ಲಾಡಳಿತ ಸಂಘರ್ಷ ಸಮಿತಿ ಅಧ್ಯಕ್ಷ ಪಿಎನ್ ರಾಮಯ್ಯ ಮಾತನಾಡಿ, ಜಿಲ್ಲೆಯಲ್ಲಿ ಅಸ್ಪೃಶ್ಯತೆ ನಿವಾರಣೆ ಆಗಬೇಕು, ದೇವಸ್ಥಾನಗಳಿಗೆ ಹರಿಜನರ ಪ್ರವೇಶ ಆಗುವಂತೆ ಜಿಲ್ಲಾಡಳಿತ ಬಿಗಿ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ವಿಧಾನಸಭಾ ಚುನಾವಣೆಯ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಅಂಬೇಡ್ಕರ್ ಭವನದಲ್ಲಿ ಅದ್ದೂರಿಯಾಗಿ ಜಿಲ್ಲಾಡಳಿತ ವತಿಯಿಂದ ನಡೆಯಬೇಕು ಎಂದು ವಿವಿಧ ದಲಿತ ಪರ ಸಂಘಟನೆಗಳ ಮುಖಂಡರು ಒತ್ತಾಯಿಸಿದರು. ಇಡೀ ಜಿಲ್ಲೆಯಲ್ಲಿ ಎಲ್ಲಾ ದೇವಸ್ಥಾನಗಳಿಗೆ ಮುಕ್ತ ಪ್ರವೇಶ ಆಗಬೇಕು, ಅಸ್ಪೃಶ್ಯತೆ ನಿರ್ಮೂಲನೆ ಆಗಬೇಕು ಎಂಬ ಬೇಡಿಕೆ ಬಂದ ತಕ್ಷಣ ನಾವು ಬೇಡಿಕೆ ಇಟ್ಟಂತ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಜಿಲ್ಲಾಡಳಿತಕ್ಕೆ ಕಟ್ಟುನಿಟ್ಟಿನ ಒಂದು ಕ್ರಮನ ತಗೊಂಡು ಜಾತ್ರೆ ವಿಚಾರಗಳಿಗೆ ಇರತಕ್ಕಂತ ಅಸ್ಪೃಶ್ಯತೆಯನ್ನ ಕಡಿವನ ಹಾಕದ ಮೂಲಕ ಈ ಜಿಲ್ಲೆಯ ಜನತೆ ಶಾಂತಿಯುತವಾಗಿ ಜಾತ್ರೆ ಸಂದರ್ಭದಲ್ಲಿ ಜಾತ್ರೆಗಳನ್ನು ಮಾಡಿದ್ರೆ ಅದೇ ರೀತಿಯಲ್ಲಿ ಅದೇ ಸಂದರ್ಭದಲ್ಲಿ ಈ ಚುನಾವಣೆಯಲ್ಲೂ ಸಹ ಎಲ್ಲಾ ಜಾತಿ ಜನಾಂಗದವರು ಚುನಾವಣೆಯಲ್ಲಿ ಶಾಂತಿಯುತ ಕಾಪಾಡುತ್ತೇವೆ. ನಾವು ಜಿಲ್ಲಾಡಳಿತದ ಜೊತೆ ಇದ್ಕೊಂಡು ಶಾಂತಿಯುತವಾಗಿ ಚುನಾವಣೆ ನಡೆಸೋದಕ್ಕೆ ಸಹಕಾರ ಕೊಡ್ತಾ ಮತ್ತು ಎಲ್ಲ ತುಮಕೂರು ಜಿಲ್ಲೆಯಲ್ಲಿ ಏನು ಒಳ್ಳೊಳ್ಳೆ ಬಡವನ್ನೆಲ್ಲ ಕುತ್ತಿ ಸೈಟ್ಗಳು ಕೊಟ್ಟಿರೋದು ಮತ್ತು ಮನೆ ಕೊಟ್ಟಿರುತ್ತೆ ರಾಣಿ ಸೌಧ ಜಿಲ್ಲಾಡಳಿತಕ್ಕೆ ನಮ್ಮ ವಿಶೇಷವಾಗಿ ನಮ್ಮ ಡಿಸಿ ಸಾಹೇಬ್ಗೆ ಅಭಿನಂದಿಸ್ತಾ. ಜಿಲ್ಲಾಡಳಿತ ವತಿಯಿಂದ ಸಭೆಗಳನ್ನು ನಡೆಸದೆ ನಿರ್ಲಕ್ಷ್ಯ ಮಾಡಲಾಗುತ್ತಿದೆ ಎಂದು ದಲಿತ ಮುಖಂಡರುಗಳು ಜಿಲ್ಲಾಧಿಕಾರಿಗಳ ಗಮನ ಸೆಳೆದರು. ಅಂಬೇಡ್ಕರ್ ಜಯಂತಿ ಅಂಗವಾಗಿ ವಿವಿಧ ದಲಿತ ಪರ ಸಂಘಟನೆಗಳ ಮುಖಂಡರುಗಳು ಜಿಲ್ಲಾಧಿಕಾರಿಗಳಿಗೆ ಮೈಸೂರು ಪೇಟ ತೊಡಿಸಿ ಸನ್ಮಾನಿಸಿದರು. ಹೆಚ್ಚುವರಿ ಜಿಲ್ಲಾಧಿಕಾರಿ ಸೋಮಶೇಖರ್, ಪಾಲಿಕೆ ಆಯುಕ್ತ ಮಂಜುನಾಥ್ ಸ್ವಾಮಿ, ನಗರ ಡಿವೈಎಸ್ಪಿ ನಾಗರಾಜ್, ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕ ದೇವರಾಜ್, ಇಒ ನಾಗಣ್ಣ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ನರಸಿಂಹಮೂರ್ತಿ, ಕ್ಯಾಸಂದ್ರ ಗಣೇಶ್, ಶಿವರಾಜ್, ಕಗ್ಗೆರೆ ಸುರೇಶ್, ಬಿಟ್ಟನಕುರಿಕೆ ಜಯಣ್ಣ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಿದರು. ತುಮಕೂರು ತಾಲೂಕು ಪಂಚಾಯಿತಿಯಲ್ಲಿ ಸಂವಿಧಾನ ಶಿಲ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ತಾಲೂಕು ಪಂಚಾಯಿತಿ ಇಒ ಡಾ ನಾಗಣ್ಣರವರು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಈ ಸಂವಿಧಾನ ಶಿಲ್ಪ ಅಂಬೇಡ್ಕರ್ ಅವರ ಮಾರ್ಗದರ್ಶನ ಆದರ್ಶಗಳನ್ನು ಪ್ರತಿಯೊಬ್ಬರು ಅಳವಡಿಸಿಕೊಳ್ಳಬೇಕೆಂದು ಕೋರಿದರು. ಸಮಾಜ ನಿರ್ಮಾಣ ಕಾರಣಕರ್ತರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 127ನೇ ಜನ್ಮ ಜಯಂತಿಯನ್ನು ಇವತ್ತು ತಾಲೂಕು ಪಂಚಾಯತ್ ತುಮಕೂರು ವತಿಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಆ ಮಹಾನ್ ಸಾಧಕರಿಗೆ ಇವತ್ತೇನು ಅವರು ಕಂಡಂಥ ಕನಸ ನನಸಾದ ನಿಷ್ಠೆಯಲ್ಲಿ ಇವತ್ತು ದೇಶ ನಡೀತಾ ಇದೆ.
ಅವರಿಗೆ ನಮ್ಮೆಲ್ಲರ ತುಮಕೂರು ಜಿಲ್ಲೆ ಮತ್ತು ರಾಜ್ಯದ ಸಮಗ್ರ ಎಲ್ಲ ಜನರ ಸರ್ವಜನರಿಂದ ಈ ಜನ ಶುಭ ಹಾರೈಸ್ತಿದ್ದೀವಿ. ಈ ಸಭೆಗೆ ಆಗಮಿಸಿದ ಎಲ್ಲ ನನ್ನ ಸಿಬ್ಬಂದಿ ಕೂಡ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅಕ್ಷರ ದಾಸೋಹದ ಅಧಿಕಾರಿ ಶಿವಣ್ಣ, ತಾಲೂಕು ಪಂಚಾಯಿತಿಯ ಯೋಜನಾಧಿಕಾರಿ ಆದಿ ಲಕ್ಷ್ಮಮ್ಮ, ಶಿವಪ್ರಸಾದ್ ತಮ್ಮಣ್ಣ, ಸಿದ್ದಗಂಗಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು. ಕುಣಿಗಲ್ನ ಸಂಸದರ ಕಚೇರಿ ಮೇಲೆ ಚುನಾವಣಾ ಅಧಿಕಾರಿಗಳು ದಾಳಿ ನಡೆಸಿದ್ರು. ಕುಣಿಗಲ್ನ ಸಂಸದ ಕಚೇರಿ ಮೇಲೆ ಚುನಾವಣಾ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ರು. ಪಟ್ಟಣದ ಕುವೆಂಪು ನಗರದಲ್ಲಿರುವ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಸಂಸದ ಡಿಕೆ ಸುರೇಶ್ ಕಚೇರಿ ಬಳಿ ತಾಲೂಕಿನ ವಿವಿಧೆಡೆಯಿಂದ ನೂರಾರು ಮಹಿಳೆಯರು ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಸದಸ್ಯರು ಪಾಲ್ಗೊಂಡು ಕಚೇರಿ ಆವರಣದಲ್ಲಿ ಸಭೆ ನಡೆಸಿದರು. ಈ ಸಂದರ್ಭದಲ್ಲಿ ಸಂಸದ ಡಿಕೆ ಸುರೇಶ್ ಮಾತನಾಡಿ, ಈ ಚುನಾವಣೆಗೆ ಕುಣಿಗಲ್ ಕ್ಷೇತ್ರದಿಂದ ಹೊಸ ಅಭ್ಯರ್ಥಿ ಕಣಕ್ಕೆ ಇಳಿಯುತ್ತಿದ್ದು ಇವರಿಗೆ ಬೆಂಬಲ ನೀಡುವಂತೆ ಕೋರಿದರು. ಸಭೆ ನಂತರ ಪ್ರತಿಯೊಬ್ಬ ಮಹಿಳೆಯರ ಹೆಸರು ವಿವರಗಳನ್ನು ಪಡೆದುಕೊಂಡಿದ್ದು ಸಂಶಯಕ್ಕೆ ಕಾರಣವಾಯಿತು. ಈ ಹಿನ್ನೆಲೆಯಲ್ಲಿ ವಿವಿಧ ಪಕ್ಷಗಳ ಪ್ರಮುಖರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿಗಳು ದಾಳಿ ನಡೆಸಿ ಪರಿಶೀಲಿಸಿದರು. ತುಮಕೂರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಜನ್ಮದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ತುಮಕೂರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಬಾಬಾ ಸಾಹೇಬ್ ಡಾ ಬಿಆರ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಶಾಸಕ ಡಾ ರಫೀಕ್ ಅಹಮದ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕಿಂಚಮಾರಯ್ಯ, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಇಂದಿರಾದೇನಾ ನಾಯಕ್, ಪಾಲಿಕೆ ಮೇಯರ್ ಸುದೀಶ್ವರ್ ಸೇರಿದಂತೆ ಪಕ್ಷದ ಮುಖಂಡರು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಶಾಸಕ ರಫೀಕ್ ಅಹಮದ್ ಮಾತನಾಡಿ, ನಾನು ಶೋಷಣೆ ಅನುಭವಿಸದಂತೆ ಮತ್ಯಾರಿಗೂ ಆಗಬಾರದೆಂಬ ಉದ್ದೇಶದಿಂದ ಅಂಬೇಡ್ಕರ್ ಅವರು ನಿರಂತರ ಹೋರಾಟ ನಡೆಸಿ ಸಂವಿಧಾನ ರಚನೆ ಮಾಡಿದ್ದಾರೆಂದು ಬಣ್ಣಿಸಿದರು. ದೇಶದಲ್ಲಿ ನಡೆಯುತ್ತಿದ್ದ ಅಸ್ಪೃಶ್ಯತೆಯನ್ನ ಹೋಗಲಾಡಿಸಲು ಅಂಬೇಡ್ಕರ್ ಅವರು ಹೋರಾಟ ಮಾಡಿದ್ದನ್ನ ರಫೀಕ್ ಅವರು ಸ್ಮರಿಸಿಕೊಂಡರು. ಆ ಸಂವಿಧಾನವನ್ನು ಬದಲಾವಣೆ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇದನ್ನು ನಾವು ಖಂಡಿಸಬೇಕಾಗಿದೆ. ಅದು ಯಾರಿಗೆ ಖಂಡಿಸಬೇಕು ಅಂತ ಹೇಳಿದ್ರೆ, ನಾವು ಹೋರಾಟ ಮಾಡಿ ಖಂಡಿಸೋದಲ್ಲ. ಈಗೇನು ಚುನಾವಣೆಗಳು ಬರ್ತಾ ಇದ್ದೇವೆ, ವಿಧಾನಸಭೆ ಚುನಾವಣೆ ಮೇ 12 ಬರ್ತಾ ಇದೆ, ಲೋಕಸಭೆ ಚುನಾವಣೆಗೆ ಮುಂದಿನ ವರ್ಷ ಬರ್ತಾ ಇದೆ. ಈ ಚುನಾವಣೆಯಲ್ಲಿ ನಾವು ಅಂತಹ ರಾಜಕಾರಣಿಗಳಿಗೆ ತಕ್ಕ ಪಾಠ ಕಲಿಸುವ ಮುಖಾಂತರ ನಾವು ಹೋರಾಟ ಮಾಡಿದ್ರೆ ಒಂದು ಒಳ್ಳೆಯ ಸಂದೇಶ. ಟುಡಾ ಸದಸ್ಯ ಆಟೋರಾಜು, ಮುಖಂಡರುಗಳಾದ ನಿಂಗರಾಜ್, ಟಿಎಸ್ ನಿರಂಜನ್, ಜಕಣಚಾರಿ, ತುಬಿ ಮಲ್ಲೇಶ್, ಮಂಜುನಾಥ್ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ರು. ತುಮಕೂರಿನ ಅನನ್ಯ ಕಾಲೇಜಿನಲ್ಲಿ ಮಕ್ಕಳ ಹಕ್ಕು ದಿನಾಚರಣೆಯನ್ನು ಆಚರಿಸಲಾಯಿತು. ತುಮಕೂರಿನ ಅನನ್ಯ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಮತ್ತು ಮ್ಯಾನೇಜ್ಮೆಂಟ್ನಲ್ಲಿ ಸಂವಿಧಾನ ಶಿಲ್ಪ ಡಾ ಬಿಆರ್ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಮಕ್ಕಳ ಹಕ್ಕು ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. 6ನೇ ಅಧಿಕ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶ ಬಿ ವೆಂಕಟೇಶ್, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ನ್ಯಾಯಾಧೀಶ ಬಿ ಎಲ್ ಜಿನ್ನಾಲ್ಕರ್ ಸೇರಿದಂತೆ ಗಣ್ಯರು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಗೌರವ ಸಮರ್ಪಿಸಿದರು. ಈ ಸಂದರ್ಭದಲ್ಲಿ ಜಿನ್ನಾಲ್ಕರ್ ಮಾತನಾಡಿ, ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡುವ ಮೂಲಕ ಎಲ್ಲರಿಗೂ ಸಮಾನವಾಗಿ ಬಾಳಲು ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆಂದು ಹೇಳಿದರು. ಇದೇ ವೇಳೆ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣ ಕೊಡಿಸಬೇಕೆಂದು ಪೋಷಕರಲ್ಲಿ ಮನವಿ ಮಾಡಿಕೊಂಡರು. ಇವತ್ತು ನಾವಿಲ್ಲಿ ಮಕ್ಕಳ ಹಕ್ಕುಗಳ ಬಗ್ಗೆ ವಿಶೇಷವಾದಂತಹ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ. ಮಕ್ಕಳಿಗೆ ತಮ್ಮ ಬಾಲ್ಯವನ್ನು ಅನುಭವಿಸುವ ಎಲ್ಲ ಸ್ವಾತಂತ್ರ್ಯ ಮತ್ತು ಎಲ್ಲ ಹಕ್ಕುಗಳು ಕೂಡ ಲಭ್ಯ ಇದೆ. ಪ್ರತಿಯೊಂದು ಮಗುವಿಗೂ 14 ವರ್ಷ ಆಗುವ ತನಕ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಪಡಿತಕ್ಕಂಥ ಹಕ್ಕು ಇದೆ. ಸಂವಿಧಾನದ 21ನೇ ಕಲಮಿಗೆ ನಾವು ತಿದ್ದುಪಡಿಯನ್ನು ಮಾಡಿ 21A ಅಂತ ನಾವು ಮಾಡಿ ರೈಟ್ ಟು ಎಜುಕೇಷನ್ ಆ್ಯಕ್ಟನ್ನು ಕೂಡ ಇವತ್ತು ನಾವು ತಂದಿದ್ದೇವೆ. ಸಂವಿಧಾನದ 45ನೇ ಕಲಮಿನ ಪ್ರಕಾರ ಪ್ರತಿಯೊಂದು ಮಗುವಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡ್ತಕ್ಕಂಥ ಜವಾಬ್ದಾರಿ ಸರ್ಕಾರದ್ದಾಗಿದೆ. ಮತ್ತು 11ನೇ ಮೂಲಭೂತ ಕರ್ತವ್ಯದಂತೆ ಪ್ರತಿಯೊಬ್ಬ ತಂದೆ ತಾಯಿಗಳ ಕರ್ತವ್ಯವೂ ಕೂಡ ಮಗುವಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡ್ತಕ್ಕಂಥ ಹಕ್ಕಿದೆ. ಆದ್ದರಿಂದ ಇವತ್ತು ನಾವು ಮಕ್ಕಳ ಹಕ್ಕುಗಳ ಬಗ್ಗೆ ಅನೇಕ ಕಾನೂನುಗಳನ್ನು ಇವತ್ತು ನಾವು ಮಾಡಿದ್ದೇವೆ. ಬಾಲಕಾರ್ಮಿಕ ನಿಷೇಧವನ್ನು ಮಾಡಿದ್ದೇವೆ. ಬಾಲ್ಯ ವಿವಾಹವನ್ನು ನಾವು ತಡೆಗಟ್ಟಿದ್ದೇವೆ. ಮತ್ತು ಜುವೆನೈಲ್ ಜಸ್ಟಿಸ್ ಆಕ್ಟ್, ಮಕ್ಕಳು ಏನಾದರೂ ಅಪರಾಧವನ್ನು ಮಾಡಿದರೆ ಅವರಿಗೆ ಆದಂಥ ಪ್ರತ್ಯೇಕ ನ್ಯಾಯಾಲಯ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಮತ್ತು ಮಕ್ಕಳ ಮೇಲೆ ಏನಾದರೂ ಲೈಂಗಿಕ ದೌರ್ಜನ್ಯ ಆದರೆ ಫೋಸ್ಕೋ ಕಾನೂನಡಿಯಲ್ಲಿ ವಿಶೇಷವಾದಂಥ ನ್ಯಾಯಾಲಯಗಳನ್ನು ಸ್ಥಾಪಿಸಿ ಮತ್ತು ಉಗ್ರ ಶಿಕ್ಷಣ ವಿಧಿಸಲಿಕ್ಕೆ ಇವತ್ತು ಅವಕಾಶವನ್ನು ಕಲ್ಪಿಸಲಾಗಿದೆ. ವರುಣ ಗ್ಲೋಬಲ್ ಟ್ರಸ್ಟ್ನ ಅಧ್ಯಕ್ಷ ಎಸ್ ವಿಶ್ವನಾಥ್, ಉಪಾಧ್ಯಕ್ಷ ಬಿಆರ್ ಉಮೇಶ್, ಕಾರ್ಯದರ್ಶಿ ಚನ್ನಬಸವ ಪ್ರಸಾದ್, ಇಂಡಿಯನ್ ರೆಡ್ ಕ್ರಾಸ್ನ ಸುಭಾಷಿಣಿ, ರವೀಶ್, ಮುಸ್ತಕ ಅಹಮದ್, ಕಾಲೇಜಿನ ಪ್ರಾಚಾರ್ಯ ವಿಶ್ವಾಸ್ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು.
ಬಾಡಿ ಟ್ರಾನ್ಸ್ಫಾರ್ಮೇಷನ್ ಚಿಕಿತ್ಸೆ ನೀಡಿ ಡಯಾಬಿಟಿಕ್ ಕಂಟ್ರೋಲ್ ಮಾಡಬಹುದು ಎಂದು ತುಮಕೂರಿನಲ್ಲಿ ಎಕನಾಮಿಸ್ಟ್ ಮೊಹಮ್ಮದ್ ಯುನಸ್ ತಿಳಿಸಿದ್ರು. ಇಂದು ಸಕ್ಕರೆ ಕಾಯಿಲೆ ಜನರನ್ನ ಬಾಧಿಸುತ್ತಿದೆ. ಜಗತ್ತಿನಾದ್ಯಂತ ಕೋಟ್ಯಾಂತರ ಮಂದಿ ಈ ರೋಗಕ್ಕೆ ತುತ್ತಾಗಿದ್ದಾರೆ. ಈ ರೋಗಕ್ಕೆ ಸೂಕ್ತ ರೀತಿಯ ಚಿಕಿತ್ಸೆ ಪಡೆದರೆ ದೀರ್ಘಕಾಲ ಬಾಳಬಹುದು ಎಂದು ಎಕನಾಮಿಸ್ಟ್ ಮೊಹಮ್ಮದ್ ಯುನಸ್ ತಿಳಿಸಿದ್ರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಡಯಾಬಿಟಿಸ್ ಸರ್ವವ್ಯಾಪಿ ಆವರಿಸಿದೆ. ಇದಕ್ಕೆ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಚಿಕಿತ್ಸೆ ನೀಡಿದರೆ ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ. ಇಲ್ಲಿ ಮತ್ತೆ ಇಂಜೆಕ್ಷನ್ಗಿಂತ ಥೆರಪಿ ಮೂಲಕ ಟ್ರೀಟ್ ಮಾಡಲಾಗುತ್ತದೆ. ಮುಖ್ಯವಾಗಿ ಡಯಾಬಿಟಿಕ್ ಒಬ್ಬ ಮನುಷ್ಯನಿಗೆ ಯಾವ ಹಂತದಲ್ಲಿದೆ, ಯಾವ ಚಿಕಿತ್ಸೆ ನೀಡಿದರೆ ಸೂಕ್ತ ಎಂಬ ಬಗ್ಗೆ ಪರಿಶೀಲಿಸಿ ಚಿಕಿತ್ಸೆ ನೀಡಲಾಗುವುದು ಎಂದರು. ಡಾ ಅಮೀನ್ ಮಾತನಾಡಿ, ಡಯಾಬಿಟಿಸ್ ಒಮ್ಮೆ ಬಂದರೆ ಅದು ಕ್ಯೂರ್ ಆಗಲ್ಲ, ಮ್ಯಾನೇಜ್ ಮಾಡಬಹುದು ಅಷ್ಟೇ. ಆದರೆ ರೋಗಿಯ ಸ್ಥಿತಿ ಅರಿತು ಬಾಡಿ ಟ್ರಾನ್ಸ್ಫಾರ್ಮೇಷನ್ ಚಿಕಿತ್ಸೆ ನೀಡಿದಾಗ ಹೆಚ್ಚು ದಿನ ಆರಾಮಾಗಿ ಬದುಕಬಹುದು ಎಂದರು. ಪ್ರಾಬ್ಲಮ್ ಇಸ್ ಪೇಷಂಟ್ ಇಸ್ ಡಯಾಗ್ನೋಸ್ ವಿತ್ ಪ್ರಾಬ್ಲಮ್ ಎನಿ ಪರ್ಟಿಕ್ಯುಲರ್ ಮೆಡಿಕಲ್ ಕಂಡೀಷನ್ ಅಂಡ್ ದೇ ಡೋಂಟ್ ಹ್ಯಾವ್ ಎಜುಕೇಷನ್ ಅಬೌಟ್ ದಟ್ ಮೆಡಿಕಲ್ ಕಂಡೀಷನ್. ದೆನ್ ದ ಟ್ರೀಟ್ಮೆಂಟ್ ಇಸ್ ಪ್ರಿಸ್ಕ್ರೈಬ್ಡ್ ಟು ದ ಪೇಷಂಟ್, ದೇ ಸ್ಟಿಲ್ ಡೋಂಟ್ ಹ್ಯಾವ್ ಎಜುಕೇಷನ್ ಅಬೌಟ್ ದಟ್ ಟ್ರೀಟ್ಮೆಂಟ್. ಸೊ ದೇರ್ ಇಸ್ ಅ ಲಾಟ್ ಆಫ್ ಡಿಸ್ಪ್ಯಾರಿಟಿ ಇನ್ ದ ಹೆಲ್ತ್ ಕೇರ್, particularly in the emerging economies including the India. What I can say, the healthcare model in itself is very weak, and let me tell you quite unequivocally to the esteemed gathering here, 925 million people in the world are suffering from chronic disorders like hypertension, diabetics, and which are risk to the cardiac failures and other organ failures. There was no phenomenon before known as sudden death. This phenomenon is so dangerous that the symptom of the phenomenon is a death itself, and the entire world is challenging, it's struggling to understand the cause of the sudden death. What is this condition? It is more connected with the cardiac failure. Dr. Farhana Begum, Dr. Ravi Ajgar Beg upasthitaridaru. ತುಮಕೂರಿನ ಕ್ಯಾತ್ಸಂದ್ರ ಜಾಸ್ಟೋಲ್ನಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಸಿಇಒರವರು ವಾಹನ ಚಾಲಕರಿಗೆ ಮತದಾನದ ಬಗ್ಗೆ ಅರಿವು ಮೂಡಿಸಿದರು. ತುಮಕೂರಿನ ಕ್ಯಾತ್ಸಂದ್ರದ ಟೋಲ್ ಬಳಿ ಸಾಗುವ ವಾಹನ ಚಾಲಕರಿಗೆ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯಿತಿ ಸಿಇಒರವರು ಮೇ 12ರಂದು ನಡೆಯುವ ವಿಧಾನಸಭಾ ಚುನಾವಣೆಯಲ್ಲಿ ಮತ ಚಲಾಯಿಸುವಂತೆ ಅರಿವು ಮೂಡಿಸಿದರು. ಬೆಂಗಳೂರು ಕಡೆಯಿಂದ ತುಮಕೂರು ಕಡೆಗೆ ಟೋಲ್ ಮೂಲಕ ಆಗಮಿಸುವ ವಾಹನ ಚಾಲಕರಿಗೆ ಜಿಲ್ಲಾಧಿಕಾರಿ ಕೆಪಿ ಮೋಹನ್ ರಾಜ್, ಜಿಲ್ಲಾ ಪಂಚಾಯಿತಿ ಸಿಇಒ ಅನಿಸ್ ಕಣ್ಮಣಿ ಜಾಯ್ ರವರು ಮತದಾನದ ಬಗ್ಗೆ ತಿಳುವಳಿಕೆ ನೀಡಿದರು. ಟೋಲ್ ಹಣ ಪಾವತಿಸುವ ವಾಹನ ಚಾಲಕರಿಗೆ ನೀಡುವ ರಸೀದಿಯಲ್ಲಿ ಕಡ್ಡಾಯ ಮತದಾನ ಮಾಡುವಂತೆ ಅದರಲ್ಲಿ ನಮೂದಿಸಲಾಗಿದ್ದು, ಆ ರಸೀದಿಯನ್ನು ಜಿಲ್ಲಾಧಿಕಾರಿಗಳು ಚಾಲಕರಿಗೆ ತೋರಿಸುವ ಮೂಲಕ ಅರಿವು ಮೂಡಿಸಿದರು. ಚುನಾವಣಾ ಆಯೋಗದ ಸೂಚನೆಯಂತೆ ಕಡ್ಡಾಯವಾಗಿ ಮತದಾನ ಮಾಡುವಂತೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ವಿವಿಧ ರೀತಿಯಲ್ಲಿ ತಿಳುವಳಿಕೆ ನೀಡಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಕೆಪಿ ಮೋಹನ್ ರಾಜ್ ತಿಳಿಸಿದರು. ಚುನಾವಣಾ ಆಯೋಗದ ನಿರ್ದೇಶನ ಮೇರೆಗೆ ನಾವು ಸ್ವೀಪ್ ಕಾರ್ಯಕ್ರಮವನ್ನು ತುಮಕೂರು ಜಿಲ್ಲೆಯಲ್ಲಿ ಕೂಡ ಹಮ್ಮಿಕೊಂಡಿದ್ದೇವೆ. ಈ ಸ್ವೀಪ್ ಕಾರ್ಯಕ್ರಮಕ್ಕೆ ಜಿಲ್ಲಾ ಪಂಚಾಯತ್ ಸಿಇಒ ಅವರು ಅಧ್ಯಕ್ಷರಾಗಿ ಇಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಉದಾಹರಣೆಗೆ ಅಮಾನಿಕೆರೆಯಲ್ಲಿ ಏರ್ ಬಲೂನ್ ಮೂಲಕ ಜನರಿಗೆ ಜಾಗೃತಿಯನ್ನು ಮೂಡಿಸುವುದು, ಮತ್ತು ಇತರೆ ಕಡೆ ಸುಮಾರು ಕಡೆ ನಾವು ನಮ್ಮ ಮತಯಂತ್ರಗಳನ್ನು ಅಂಥ ಗಾಡಿಗಳು ತಗೊಂಡೋಗಿ ನಾವು ಪ್ರತಿಯೊಂದು ಗ್ರಾಮ ಪಂಚಾಯತ್ಗೆ, ಪ್ರತಿಯೊಂದು ಗ್ರಾಮಕ್ಕೆ ಮತಯಂತ್ರ ಇವಿಎಂ ವಿವಿ ಪ್ಯಾಡ್ ಮತ್ತು ಎರಡನ್ನು ಯಾವ ರೀತಿ ನಾವು ಬಳಕೆ ಮಾಡಬೇಕು, ಇವಿ ಪ್ಯಾಡಲ್ಲಿ ಯಾವ ರೀತಿ ನಾವು ಓಟ್ ಹಾಕಿದ್ರೆ ಯಾವ ರೀತಿ ಕಾಣುತ್ತೆ ಅಂತ ಕೂಡ ಖುದ್ದಾಗಿ ಜನರಿಗೆ ನಾವು ತಲುಪಿಸ್ತಾ ಇದ್ದೇವೆ. ನಗರ ಪ್ರದೇಶದ ಮತದಾರರು ಮತದಾನ ಮಾಡಲು ಮತಗಟ್ಟಿಗೆ ಬಾರದೆ ನಿರ್ಲಕ್ಷ್ಯ ಮಾಡುವ ಪ್ರಸಂಗಗಳೇ ಹೆಚ್ಚಾಗಿದ್ದು, ಅವರನ್ನ ಜಾಗೃತಿಗೊಳಿಸುವ ಕಾರ್ಯಕ್ಕೆ ಹೆಚ್ಚಿನ ಗಮನ ನೀಡಲಾಗುವುದು ಎಂದು ಜಿಲ್ಲಾಧಿಕಾರಿಗಳು ಹೇಳಿದರು. ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಈ ಜಿಲ್ಲೆ ಮೂಲಕವೇ ಹಾದು ಹೋಗುವ ಹಿನ್ನೆಲೆಯಲ್ಲಿ ಕ್ಯಾತ್ಸಂದ್ರದ ಮತ್ತು ಕೆರೆಜವನಹಳ್ಳಿ ಟೋಲ್ಗಳಲ್ಲಿ ವಾಹನ ಚಾಲಕರಿಗೆ ಮತದಾನದ ಬಗ್ಗೆ ತಿಳುವಳಿಕೆ ನೀಡಲು ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು. ರಾಷ್ಟೀಯ ಹೆದ್ದಾರಿ ಪ್ರಾಜೆಕ್ಟ್ ಡೈರೆಕ್ಟರ್ ಸೋಮಶೇಖರ್, ನಿರ್ಮಿತಿ ಕೇಂದ್ರದ ರಾಜಶೇಖರ್ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರಿನ ಬಸವಸೇನೆ ಕಚೇರಿಯಲ್ಲಿ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು. ತುಮಕೂರಿನ ಬಸವಸೇನೆ ವತಿಯಿಂದ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸಲಾಯಿತು. ಜಿಲ್ಲಾ ಬಸವಸೇನೆ ಕಚೇರಿಯಲ್ಲಿ ಸೇನೆ ಉಪಾಧ್ಯಕ್ಷ ಸದಾಶಿವಯ್ಯರವರು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸದಾಶಿವಯ್ಯರವರು, ಅಂಬೇಡ್ಕರ್ ಅವರ ಆದರ್ಶವನ್ನು ಪ್ರತಿಯೊಬ್ಬರು ಮೈಗೂಡಿಸಿಕೊಳ್ಳಬೇಕೆಂದು ಕೋರಿದರು.
ಸೇನೆಯ ಪ್ರಮುಖರಾದ ರಮೇಶ್, ಕಿರಣ್, ವಿನೋದ್ ಮತ್ತಿತರರು ಪಾಲ್ಗೊಂಡಿದ್ರು. ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಜಿಲ್ಲಾಡಳಿತ ಮಾಲಾರ್ಪಣೆ ಮಾಡುವ ಮೂಲಕ 127ನೇ ಜನ್ಮದಿನಾಚರಣೆಯನ್ನ ಆಚರಿಸಲಾಯಿತು. ಚಿಕ್ಕಬಳ್ಳಾಪುರದ ಎಂಜಿ ರಸ್ತೆಯಲ್ಲಿರುವ ಜೈಬಿ ಮಹಾಸ್ಟಲ್ ಬಳಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಅಂಬೇಡ್ಕರ್ ಅವರ 127ನೇ ಜನ್ಮ ದಿನಾಚರಣೆಯನ್ನ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ವತಿಯಿಂದ ಆಚರಣೆ ಮಾಡಲಾಯಿತು. ಇದೇ ವೇಳೆಯಲ್ಲಿ ಜಿಲ್ಲಾ ಸ್ವೀಪ್ ಕಮಿಟಿ ವತಿಯಿಂದ ಪ್ರತಿಜ್ಞಾವಿಧಿಯನ್ನು ಬೋಧಿಸಲಾಯಿತು. ಜಿಲ್ಲಾಧಿಕಾರಿ ಶ್ರೀಮತಿ ದೀಪ್ತಿ ಆದಿತ್ಯ ಕಾನಡೆ, ಜಿಲ್ಲಾ ಪಂಚಾಯತ್ ಕಾರ್ಯ ನಿರ್ವಹಣಾಧಿಕಾರಿ ಗುರುದತ್ತ ಹೆಗಡೆ ಹಾಗೂ ಜಿಲ್ಲಾ ರಕ್ಷಣಾಧಿಕಾರಿ ಕಾರ್ತಿಕ್ ರೆಡ್ಡಿ ಹಾಜರಿದ್ದರು. ಮಧುಗಿರಿಯಲ್ಲಿ ಅಂಬೇಡ್ಕರ್ ಜನ್ಮದಿನಾಚರಣೆ ಹಿನ್ನೆಲೆಯಲ್ಲಿ ಬಿಜೆಪಿಯು ಪಂಜಿನ ಮೆರವಣಿಗೆ ನಡೆಸಿತು. ಮಧುಗಿರಿ ಪಟ್ಟಣದಲ್ಲಿ ಭಾರತೀಯ ಜನತಾ ಪಾರ್ಟಿಯವರು ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 127ನೇ ಜಯಂತಿ ಅಂಗವಾಗಿ ಶುಕ್ರವಾರ ರಾತ್ರಿ ನಗರದ ಪ್ರಮುಖ ಬೀದಿಗಳಲ್ಲಿ ಪಂಜಿನ ಮೆರವಣಿಗೆಯನ್ನು ನಡೆಸಿದರು. ಈ ಸಂವಿಧಾನವನ್ನ ನಾವೆಲ್ಲರೂ ಎತ್ತಿ ಹಿಡಿಯಬೇಕು. ಈ ದೇಶದ ಪ್ರತಿಯೊಬ್ಬ ಪ್ರಜೆಗಳಿಗೆ ಬರೆದುಕೊಟ್ಟಂತಹ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಬಾಳುವಂತಹ ಮತ್ತು ಸಹಬಾಳ್ವೆಯಿಂದ ಅಸ್ಪೃಶ್ಯತೆಯನ್ನ ಹೋಗಲಾಡಿಸಲು ಸಹಕಾರಿಯಾಗಿದೆ ಎಂದು ತಾಲೂಕು ಭಾಜಪ ಅಧ್ಯಕ್ಷರಾದ ರಮೇಶ್ ರೆಡ್ಡಿಯವರು ತಿಳಿಸಿದರು. ಇವತ್ತು ನಗರದಲ್ಲಿ ಏನು ಭಾರತೀಯ ಜನತಾ ಪಕ್ಷದ ವತಿಯಿಂದ ನಮ್ಮ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಜನ್ಮ ಜಯಂತಿ ಅಂಗವಾಗಿ ಪಂಜಿನ ಮೆರವಣಿಗೆಯನ್ನು ಮಾಡ್ತಾ ಇದ್ದೀವಿ. ಈ ಅಂಗವಾಗಿ ಇವತ್ತು ನಗರದ ಪ್ರದರ್ಶನೆ ಮಾಡ್ತಾ ಅವರ 127ನೇ ಹಿಂದುಳಿದ ವರ್ಗಗಳ ಜಿಲ್ಲಾ ಉಪಾಧ್ಯಕ್ಷ ಸುರೇಶ್, ಕಂಬದ ರಂಗಪ್ಪ, ಲಕ್ಷ್ಮೀ ನರಸಪ್ಪ, ಕವಿಕುಮಾರ್, ಶಂಕರ್, ಕೆಂಚಮ್ಮ, ಪುಟ್ಟತಾಯಮ್ಮ, ಜಯಮ್ಮ, ಮಮತಾ, ಗಾಯತ್ರಿ, 50ಕ್ಕೂ ಹೆಚ್ಚು ಭಾಜಪ ಕಾರ್ಯಕರ್ತರು ಪಂಜಿನ ಮೆರವಣಿಗೆಯಲ್ಲಿ ಭಾಗವಹಿಸಿದರು. ಶಿಡ್ಲಘಟ್ಟದಲ್ಲಿ 50ಕ್ಕೂ ಹೆಚ್ಚು ಯುವಕರು ಕಾಂಗ್ರೆಸ್ ಜೆಡಿಎಸ್ ಅನ್ನು ತೊರೆದು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರು. ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷ ಬಲಪಡಿಸಲು ಒಗ್ಗಟ್ಟಿನಿಂದ ಶ್ರಮಿಸಬೇಕೆಂದು ಬಿಜೆಪಿ ಆಕಾಂಕ್ಷಿ ಅಭ್ಯರ್ಥಿ ಡಿಆರ್ ಶಿವಕುಮಾರ್ ಗೌಡ ತಿಳಿಸಿದರು. ಶಿಡ್ಲಘಟ್ಟದ ಪಟೇಲರ ಬೀದಿಯ ಮನೆಯೊಂದರಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೆಕೆಪೇಟೆ ಪಟೇಲರ ಬೀದಿ ಗೌಡರ ಬೀದಿಯ 50ಕ್ಕೂ ಹೆಚ್ಚು ಹಲವು ಯುವಕರು ಮಹಿಳೆಯರು ಕಾಂಗ್ರೆಸ್ ಜೆಡಿಎಸ್ ತೊರೆದವರನ್ನ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷಗಳು ಇಲ್ಲಸಲ್ಲದ ಊಹಾಪೋಹಗಳನ್ನು ಹರಿದುಬಿಟ್ಟು ಮತದಾರರಲ್ಲಿ ಸಾರ್ವಜನಿಕರಲ್ಲಿ ಗೊಂದಲಗಳನ್ನು ಸೃಷ್ಟಿಸುವ ಕೆಲಸ ಮಾಡುತ್ತಿದ್ದಾರೆ. ಆದರೆ ಚುನಾವಣೆಯಲ್ಲಿ ಅವರ ಆಟ ನಡೆಯಲ್ಲ. ಯಾರು ಏನೇ ಹೇಳಲಿ, ಈ ಬಾರಿ ಕರ್ನಾಟಕದಲ್ಲಿ ಮತದಾರರು ಎಲ್ಲಾ ಪಕ್ಷಗಳನ್ನು ಕೈಬಿಟ್ಟು ಬಿಜೆಪಿಯನ್ನ ಹಿಡಿಯಲಿದ್ದಾರೆ ಎಂದರು. ಸ್ವಾತಂತ್ರ್ಯ ನಂತರ 6-7 ದಶಕಗಳ ಕಾಲದಲ್ಲಿ ಆಗದಷ್ಟು ಯಾರು ಕಂಡಿರದಷ್ಟು ಅಭಿವೃದ್ದಿ ಕಾರ್ಯಗಳು ನರೇಂದ್ರ ನೇತೃತ್ವದ ಬಿಜೆಪಿ ಸರ್ಕಾರದಲ್ಲಿ ಆಗಿವೆ. ಆದ್ದರಿಂದ ನಮ್ಮ ಭಾರತ ದೇಶದಲ್ಲಿ ಮುಂಚೂಣಿಯಲ್ಲಿ ನಿಲ್ಲುವಂತೆ ಆಗಿದೆ. ಈ ಬಾರಿ ಕಮಲ ಅರಳುವುದು ಶತಸಿದ್ಧ ಎಂದು ಹೇಳಿದರು. ಈ ತರ ಯೋಜನೆಗಳು ಸುಮಾರು ಮಾಡಿದ್ದಾರೆ. ಅದೇ ತರ ನಮ್ಮ ನರೇಂದ್ರ ಮೋದಿ ಅವರು 60 ವರ್ಷದಿಂದ ಎಷ್ಟೋ ಪ್ರಧಾನಮಂತ್ರಿಗಳು ಬಂದರು ಹೋದ್ರು, ಇವತ್ತು ಈ ತರ ಒಂದು ಮನುಷ್ಯ ಇವತ್ತು ನಮ್ಗೆಲ್ಲರಿಗೂ ದೇವರೇ ಅಂತ ಹೇಳ್ಕೊಂಬುದು. ಯಾಕೆಂದ್ರೆ ಅವರು ಒಂದು ಟೀಮ್ ಮಾಡಿಕೊಂಡು ಈ ಒಂದು ಪ್ರಧಾನಮಂತ್ರಿ ಆಗಿರುವಂತ ಒಬ್ಬ ಮನುಷ್ಯರು, ಅದು ಯಾವ ಪಾರ್ಟಿಯಲ್ಲೂ ಇಲ್ಲ ಆ ತರ. ಇವತ್ತು 60 ವರ್ಷದಿಂದ ನೋಡ್ಕೊಂಡ್ರೆ ಒಂದೇ ವಂಶ ಪ್ರಧಾನಮಂತ್ರಿಗಳು ಹಾಕೊಂಡು ಬಂದಿದ್ದಾರೆ. ಇವತ್ತು ನಮ್ಮಲ್ಲಿ ಒಬ್ಬ ಟೀ ಮಾಡಿದವರು ಒಬ್ಬ ಪ್ರಧಾನಮಂತ್ರಿ ಆಗಿದ್ದಾರೆ, ಒಬ್ಬರು ಕಾರ್ಯಕರ್ತ ಸಣ್ಣ ಕಾರ್ಯಕರ್ತ ಇವತ್ತು ರಾಷ್ಟ್ರೀಯ ಅಧ್ಯಕ್ಷ ಆಗಿದ್ದಾರೆ. ಇವತ್ತು ಸತತವಾಗಿ ನಮ್ಮ ಪ್ರಧಾನಮಂತ್ರಿಗಳು 18 ಅವರ್ ಕೆಲಸ ಮಾಡ್ತಿದ್ದಾರೆ. ಯಾರಿಗೋಸ್ಕರ? ಅವರು ತನ್ನ ಹೆಂಡತಿ ಮಕ್ಕಳಿಗಿಲ್ಲ, ಇಲ್ಲ ಅಣ್ಣ ತಮ್ಮಂದಿರಿಗೋಸ್ಕರ ಇಲ್ಲ, ಇಲ್ಲ ಅವ್ರ ಸಂಬಂಧಿಕರಿಗಿಲ್ಲ. ಪ್ರತಿಯೊಬ್ಬರು ನಾಗರಿಕ ಬಡ ಜನತೆಗೋಸ್ಕರ ಅವರು ದುಡಿತಾ ಇದ್ದಾರೆ, 18 ಅವರ್ ದುಡಿತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅನುಷ್, ಚೇತನ್, ಮುನಿರಾಜ್, ಪವನ್, ಯುವರಾಜು, ಪ್ರದೀಪ್, ದೇವರಾಜು, ರಾಜೇಶ್, ದೀಪು, ಸುರೇಶ್, ಪ್ರಕಾಶ್, ನಾಗಮ್ಮ, ರೇಣುಕಮ್ಮ, ಮಳ್ಳಮ್ಮ, ಸುನೀಲ್, ಭುವನ್ ಹಾಗೂ ಇನ್ನು ಮುಂತಾದವರು 50ಕ್ಕೂ ಹೆಚ್ಚು ಯುವಕರು ಹಾಗೂ ಮಹಿಳೆಯರು ಕಾಂಗ್ರೆಸ್ ಹಾಗೂ ಜೆಡಿಎಸ್ ತೊರೆದು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರು. ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಚುನಾವಣೆಯ ತಾಲೂಕು ಉಸ್ತುವಾರಿ ಪರಿಕರ್, ತಾಲೂಕು ವಿಸ್ತಾರಕ್ ಸಂದೀಪ್, ಮುಖಂಡರಾದ ಸುಜಾತಮ್ಮ, ಮಂಜುಳಮ್ಮ, ಮುನಿರಾಜು, ಬೈರೇಗೌಡ, ರತ್ನಮ್ಮ, ಮುನಿರಾಜು, ನಟರಾಜು, ಚಲಪತಿ, ಶ್ರೀರಾಮ್ ಹಾಗೂ ಮುಂತಾದವರು ಹಾಜರಿದ್ದರು. ಇಲ್ಲಿಗೆ ಇಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಇಡಿಜಿಟಲ್.